ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪ್ರವಾದಿ ಮಹಮ್ಮದ್ ವಿರುದ್ಧ ಮಾಜಿ ಬಿಜೆಪಿ ವಕ್ತಾರೆ ನೂಪುರ್ ಶರ್ಮಾ ನೀಡಿದ ಹೇಳಿಕೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಆಕ್ರೋಶ ವಿರೋಧಕ್ಕೆ ಕಾರಣ ಆಗಿದೆ ಅದರಲ್ಲೂ ಮುಸ್ಲಿಂ ಪ್ರಾಬಲ್ಯದ ಕೊಲ್ಲಿ ರಾಷ್ಟ್ರಗಳಲ್ಲಂತೂ ಒಂದು ಹೆಜ್ಜೆ ಮುಂದೆ ಹೋಗಿವೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ನೀವು ಸಾರ್ವಜನಿಕವಾಗಿ ಭಾರತ ಸರ್ಕಾರ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇದರ ಭಾಗವಾಗಿ ಕುಬೈತ್ ಕತಾರ್ ಇರಾನ್ ಸೌದಿ ಅರೇಬಿಯಾ ತಮ್ಮ ದೇಶಗಳಲ್ಲಿರೋ ಭಾರತದ ರಾಯಭಾರಿಗಳನ್ನು ಕರೆಸಿ ಪ್ರಕರಣ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿವೆ ಆ ದೇಶಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಇಂಡಿಯನ್ ಗೂಡ್ಸ್ ಅಂತ ಹ್ಯಾಶ್ ಟ್ಯಾಗ್ ಬಳಸಿ ಭಾರತದ ವಿರುದ್ಧ ಅಭಿಯಾನವನ್ನೇ ನಡೆಸಲಾಗ್ತಾ ಇದೆ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಕೂಡ ನಿನ್ನೆ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ರು ಸರ್ಕಾರಕ್ಕೂ ವೈಯಕ್ತಿಕ ಹೇಳಿಕೆಗೂ ಸಂಬಂಧ ಇಲ್ಲ ಇದು ಕೆಲವು ಫ್ರಿಂಜ್ ಎಲಿಮೆಂಟ್ಗಳ ಅಂದ್ರೆ ಕ್ಷುಲ್ಲಕ ವ್ಯಕ್ತಿಗಳ ದೃಷ್ಟಿಕೋನ ಸಂಬಂಧಪಟ್ಟಂತ ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡುವ ಮೂಲಕ ಅವರ ವಿರುದ್ಧ ಕ್ರಮ ಕೈಗೊಂಡಿದೆ ಅಂತ ಹೇಳಿದರು ಆದರೆ ಇದ್ಯಾವುದಕ್ಕೂ ಮುಸ್ಲಿಂ ರಾಷ್ಟ್ರಗಳು ಬರ್ತಾ ಇಲ್ಲ ಸೌದಿ ಅರೇಬಿಯಾ ಮಾತ್ರ ಉಚ್ಚಾಟನೆ ಮಾಡಿದ ಭಾರತದ ಈ ಕ್ರಮ ಸ್ವಾಗತಾರ್ಹ ಆದರೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದೆ ಅತ್ತ ಒಮನ್ನ ಧಾರ್ಮಿಕ ಗುರು ಗ್ರ್ಯಾಂಡ್ ಮುಫ್ತಿ ಕೂಡ ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಂದಾಗಿ ಇದರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಕರೆ ಕೊಟ್ಟಿದ್ದಾರೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಒ ಐ ಸಿ ಅಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾಪರೇಷನ್ ಕೂಡ ಭಾರತದಲ್ಲಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮುಂದುವರೆದಿದೆ ವಿಶ್ವಸಂಸ್ಥೆ ಭಾರತದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕಿಡಿಕಾರಿದೆ ಇನ್ನು ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನ ಸುಮ್ಮನೆ ಕೂರ ಚಾನ್ಸಸ್ ಇದೆಯಾ ತನ್ನ ತಾನು ಈ ಮುಸ್ಲಿಂ ರಾಷ್ಟ್ರಗಳ ಸೋಕಾಲ್ಡ್ ಕಾವಲುಗಾರ ಅಂತ ಪಾಕಿಸ್ತಾನ ಅಂದ್ಕೊಂಡಿದೆ ಯಾರೋ ಅವ್ರು ಬೇರೆ ಯಾರೋ ಅನ್ಕೊಂಡಿಲ್ಲ ಅವರ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಪೊರೇಷನ್ ಅಲ್ಲಿ ಇವರು ಮಾತ್ರ ಅನ್ಕೊಂಡಿದ್ದಾರೆ ನಾವು ಇಡೀ ಮುಸ್ಲಿಂ ರಾಷ್ಟ್ರಗಳ ದಾದ ಆಗ್ತೀವಿ ನಮ್ಮ ಹತ್ರ ಮಾತ್ರ ಪರಮಾಣು ಇರೋದು ಅಂತ ಅನ್ಕೊಂಡಿದ್ದಾರೆ ಅವ್ರು ಸುಮ್ಮನಿರ್ತಾರೆ ಅಷ್ಟೆಲ್ಲ ಆದ್ಮೇಲೆ ಭಾರತದ ವಿರುದ್ಧ ಮತ್ತೆ ಬೆಂಕಿಗೊಳಕೆ ಪಾಕಿಸ್ತಾನ ಶುರು ಮಾಡಿದೆ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಕಿರುಕುಳ ಕೊಡ್ಲೂ ಇದೆ ಅಂತ ಪಾಕಿಸ್ತಾನ ವಾಗ್ದಾಳಿ ಮಾಡಿದೆ ಈ ಬಗ್ಗೆ ಮಾತಾಡಿರೋ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮೋದಿ ನೇತೃತ್ವದ ಭಾರತದಲ್ಲಿ ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಲಾಗ್ತಾ ಇದೆ ಅವರಿಗೆ ಕಿರುಕುಳ ಕೊಡಲಾಗ್ತಾ ಇದೆ ಹೀಗಾಗಿ ಇಡೀ ವಿಶ್ವವೇ ಭಾರತಕ್ಕೆ ಚೀಮಾರಿ ಹಾಕಬೇಕು ಪ್ರವಾದಿಗಳ ವಿರುದ್ಧ ನೀಡಿರೋ ಹೇಳಿಕೆಯಿಂದ ನಮಗೆ ತುಂಬಾ ನೋವಾಗಿದೆ ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಭಾರತ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಓ ಐ ಸಿಯ ಯ ಹೇಳಿಕೆಯನ್ನು ನಾವು ಖಂಡಿತ ಒಪ್ಪೋದಿಲ್ಲ ಇಂತಹ ಅನಧಿಕೃತ ಮತ್ತು ಸಣ್ಣತನದ ಹೇಳಿಕೆಗಳಿಗೆ ನಮ್ಮ ವಿರೋಧ ಇದೆ ಅಂತ ಭಾರತ ಹೇಳಿದೆ ಭಾರತದಲ್ಲಿ ಎಲ್ಲ ಧರ್ಮಗಳನ್ನು ಗೌರವಿಸಲಾಗ್ತಾ ಇದೆ ನೀವು ಕೂಡ ಅದನ್ನೇ ಮಾಡಿ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸಿ ಭಾರತವನ್ನು ಒಡಿಯೋ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ತಿರುಗೇಟು ಕೊಟ್ಟಿದೆ ಪಾಕಿಸ್ತಾನಕ್ಕೂ ಕೂಡ ಭಾರತ ತಿರುಗೇಟನ್ನು ಕೊಟ್ಟಿದೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸದಾ ದಮನ ಮಾಡ್ತಿರೋ ಪಾಕ್ ನಮಗೆ ಪಾಠ ಮಾಡದ ಅವಶ್ಯಕತೆನೇ ಇಲ್ಲ ಅಂತ ಭಾರತ ಹೇಳಿದೆ ಅಂದ ಹಾಗೆ ಕೇಂದ್ರ ಸರ್ಕಾರಕ್ಕೆ ಇದು ಸ್ವಲ್ಪ ಇಕ್ಕಟ್ಟಿನ ಸಿಚುವೇಶನ್ ಪಾಕಿಸ್ತಾನ ಹೊರತುಪಡಿಸಿ ಸೌದಿ ಅರೇಬಿಯಾ ಕತಾರ್ ಈ ರೀತಿ ಒಂದಷ್ಟು ಮುಸ್ಲಿಂ ರಾಷ್ಟ್ರಗಳು ಭಾರತದೊಂದಿಗೆ ಉತ್ತಮ ಸಂಬಂಧವನ್ನೇ ಹೊಂದಿವೆ ವ್ಯಾಪಾರದಲ್ಲಿ ತೈಲ ರಫ್ತು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಭಾರತೀಯರು ಅಲ್ಲಿ ಹೋಗಿ ಉದ್ಯೋಗ ಅರಸೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹೋಗಿ ಕೆಲಸ ಮಾಡಿ ಜೀವನ ಸಾಗಿಸೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಷ್ಟ್ರಗಳು ಭಾರತಕ್ಕೆ ಒಂಥರ ಮಿತ್ರ ರಾಷ್ಟ್ರಗಳೇ ಹಾಗಾಗಿ ಈಗ ರಾಜತಾಂತ್ರಿಕ ಸಂಬಂಧ ಹಾಳು ಮಾಡಿಕೊಳ್ಳದ ಹಾಗೆ ಬ್ಯಾಲೆನ್ಸ್ ಮಾಡುವಂತಹ ಸಿಚುವೇಶನ್ ಬಿಜೆಪಿ ಮಾಜಿ ವಕ್ತಾರೆಯ ಈ ಒಂದು ಹೇಳಿಕೆಯಿಂದ ಎದುರಾಗಿದೆ ಹಾಗೆ ಈಗ ಮಾಜಿ ಹೇಳಿಕೆ ಕೊಡಬೇಕಾದವರು ಬಿಜೆಪಿಯ ವಕ್ತಾರೆ ಆಗಿದ್ರು ನೈಜೀರಿಯಾದ ಚರ್ಚ್ ಒಂದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಶ್ರೀಲಂಕಾ ಮಾದರಿ ಗುಂಡಿನ ದಾಳಿಯಾಗಿದೆ ಸುಮಾರು ಐವತ್ತಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ ಅಲ್ಲಿನ ಓವೋ ನಗರದ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಈ ದಾಳಿಯಾಗಿದೆ ಸ್ಥಳೀಯ ಪೊಲೀಸ್ ನಿಖರವಾದ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಹತ್ತಿರದ ಆಸ್ಪತ್ರೆಯ ವೈದ್ಯರೊಬ್ಬರು ಮಕ್ಕಳು ಮಹಿಳೆಯರು ಸೇರಿದಂತೆ ಐವತ್ತಕ್ಕೂ ಅಧಿಕ ಮೃತದೇಹಗಳನ್ನು ಫೆಡರಲ್ ಮೆಡಿಕಲ್ ಸೆಂಟರ್ಗೆ ಕಳುಹಿಸಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಹಲವಾರು ಜನ ಗಾಯಗೊಂಡಿರುವುದಾಗೂ ಕೂಡ ತಿಳಿಸಿದ್ದಾರೆ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದವರ ಅವರ ಮೇಲೆ ಗುಂಡಿನ ಮಳೆಯನ್ನ ಸುರಿಸಲಾಗಿದೆ ಅಂತ ಪ್ರತ್ಯಕ್ಷದರ್ಶಿ ಅಜ್ಜಿಬೋಲಾ ಅನ್ನೋರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದುವರೆಗೂ ಯಾವುದೇ ಸಂಘಟನೆ ದಾಳಿಯ ಹೊಣೆಯನ್ನು ಹೊತ್ಕೊಂಡಿಲ್ಲ ದಾಳಿಕೋರ ಯಾರೂ ಆತನ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಸ್ಪಷ್ಟ ಆಗಿಲ್ಲ ಆದರೆ ಅಲ್ಲಿನ ಸಂಸದ ಅಡೆಯೇಮಿ ಓಲಾಯೇಮಿ ಹೆಸರು ಅವ್ರದ್ದು ಅವರು ಮಾತ್ರ ಫುಲಾನಿ ಉಗ್ರರು ಈ ಕೃತ್ಯ ಮಾಡಿರಬಹುದು ಅಂತ ಆರೋಪವನ್ನು ಮಾಡಿದ್ದಾರೆ ಇನ್ನೊಂದು ಘಟನೆಯನ್ನು ಖಂಡಿಸಿ ಮಾತಾಡಿರೋ ನೈಜೀರಿಯಾ ಅಧ್ಯಕ್ಷ ಮಹಮ್ಮದು ಬುಹಾರಿ ಏನೇ ಆದರೂ ನಮ್ಮ ದೇಶವನ್ನ ರಾಕ್ಷಸರ ಕೈಗೆ ಒಪ್ಪಿಸೋದಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವವರೆಗೂ ಬಿಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೂರ್ವ ಏಷ್ಯಾದಲ್ಲಿ ಈಗ ಕ್ಷಿಪಣಿ ಹಾರಿಸೋ ಕಾಂಪಿಟೇಷನ್ ನಡೀತಾ ಇದೆ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಮುದ್ರದಲ್ಲಿ ಜಪಾನ್ ಸಮುದ್ರದಲ್ಲಿ ನಡೆಸ್ತಾ ಇರೋ ಸಮರ ಬ್ಯಾಸಕ್ಕೆ ಟಕ್ಕರ್ ಕೊಡೋಕೆ ಉತ್ತರ ಕೊರಿಯಾ ನಿನ್ನೆಯಷ್ಟೇ ಎಂಟು ಕ್ಷಿಪಣಿಗಳನ್ನು ಹಾರಿಸಿತ್ತು ಇದಾದ ಬಳಿಕ ಎರಡು ರಾಷ್ಟ್ರಗಳು ಕೂಡ ಕಿಮ್ ವಿರುದ್ಧ ಕೆಂಡ ಕಾರ್ವು ಅಷ್ಟು ಮಾತ್ರ ಅಲ್ಲದೆ ಕಿಮ್ ಎಷ್ಟು ಕ್ಷಿಪಣಿ ಹಾರಿಸಿದ್ರೂ ಅಷ್ಟೇ ಅಂದ್ರೆ ಎಂಟು ಕ್ಷಿಪಣಿಗಳನ್ನೇ ಹಾರಿಸುವ ಮೂಲಕ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಈ ರಾಷ್ಟ್ರಗಳು ಅದರಲ್ಲೂ ಈ ಪೂರ್ವ ಕರಾವಳಿಯನ್ನೇ ಗುರಿಯಾಗಿಸಿಕೊಂಡು ಎಂಟು ಕ್ಷಿಪಣಿಗಳನ್ನ ಇವರು ಪ್ರತಿಕ್ರಿಯೆ ಕೊಟ್ಟಿರದ ಎಂಟು ಕ್ಷಿಪಣಿ ಅದಷ್ಟನ್ನು ಕೂಡ ಇಲ್ಲೇ ಉಡಾವಣೆ ಮಾಡಲಾಗಿದೆ ಯುರೋಪ್ನಲ್ಲಿ ನಡೀತಾ ಇರೋ ರಷ್ಯಾ ಯುಕ್ರೇನ್ ಸಂಘರ್ಷ ಹಾಗೆ ಮುಂದುವರೆದಿದೆ ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಿರೋ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಪುಟಿನ್ ನಿನ್ನೆ ಅಷ್ಟೇ ಬಿಗ್ ವಾರ್ನಿಂಗ್ ಕೊಟ್ಟಿದ್ರು ಅದರಲ್ಲೂ ಯುಕ್ರೇನ್ಗೆ ಅಮೆರಿಕ ಲಾಂಗ್ ರೇಂಜ್ ಕ್ಷಿಪಣಿಗಳನ್ನ ಅಂದ್ರೆ ರಷ್ಯಾ ಹೋಗಿ ದಾಳಿ ಮಾಡುವ ಕ್ಷಿಪಣಿಗಳನ್ನ ಕೊಡ್ತಾ ಇದೆ ಅಂತ ವರದಿ ಆಗ್ತಿದ್ದ ಹಾಗೆ ಪುಟಿನ್ ಕೆಂಡಾ ಮಂಡಲರಾಗಿದ್ರು ನೀವು ಯುಕ್ರೇನ್ ಅವರಿಗೆ ಈ ರೀತಿ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾನೆ ಇದ್ರೆ ನಾವು ಹೊಸ ಗುರಿಯನ್ನ ಹೊಡಿತೀವಿ ಅಂದ್ರೆ ಹಿಂದೆ ಮುಟ್ಟದೇ ಇರೋ ನಗರಗಳನ್ನು ಕೂಡ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಪುಟಿನ್ ಹೇಳಿದ್ರು ಈಗ ಇದರ ಬೆನ್ನಲ್ಲೇ ಯುಕ್ರೇನ್ ರಾಜಧಾನಿ ಕಿಯೋ ಮೇಲೆ ರಷ್ಯಾ ಮತ್ತೆ ಕ್ಷಿಪಣಿ ದಾಳಿ ಮಾಡಿದೆ ಈ ಮೂಲಕ ಬರೋಬರಿ ಒಂದು ತಿಂಗಳ ನಂತರ ಯುದ್ಧದ ಭಯದಿಂದ ಮುಕ್ತವಾಗಿದ್ದ ಕಿಯೋ ಜನರಿಗೆ ಮತ್ತೆ ಪುಟಿನ್ ಪಡೆಯ ಭೀತಿ ಶುರುವಾಗಿದೆ ಈ ದಾಳಿಯಲ್ಲಿ ಒಬ್ಬ ಪತ್ರಕರ್ತ ಕೂಡ ಪ್ರಾಣ ಬಿಟ್ಟಿದ್ದಾನೆ ಅಂತ ಹೇಳಲಾಗಿದೆ ಇತ್ತ ಯುಕ್ರೇನ್ನ ಪೂರ್ವ ಭಾಗ ಡಾನ್ ಇಲ್ಲೂ ಕೂಡ ಎರಡು ಪಡೆಗಳು ಭಾರಿ ಕಾಳಗ ನಡೆಸ್ತಾ ಇವೆ ಯುಕ್ರೇನ್ ಮತ್ತು ರಷ್ಯನ್ ಪಡೆಗಳು ಯುಕ್ರೇನ್ ಅಧ್ಯಕ್ಷ ವೋಲಡಿಮಿರ್ ಜೊಲೆನ್ಸ್ಕಿ ಯುದ್ಧ ಭೂಮಿ ಲುಹಾಂಗ್ಸ್ ಭೇಟಿ ನೀಡಿದ್ದಾರೆ ಇದರ ನಡುವೆ ರಷ್ಯಾದ ಸೇನಾ ಜನರಲ್ ಒಬ್ರು ಸಾವಿಗೀಡಾಗಿದ್ದಾರೆ ಅಂತ ರಷ್ಯನ್ ಮಾಧ್ಯಮಗಳು ವರದಿ ಮಾಡಿವೆ ಎರಡು ಕಡೆ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಗ್ತಾ ಇದೆ ರಷ್ಯಾವು ಕೂಡ ತುಂಬಾ ಪೆಟ್ಟು ಬಿದ್ದಿದೆ ಆದರೆ ರಷ್ಯಾ ತುಂಬಾ ದೊಡ್ಡ ಸೇನೆಯನ್ನ ಹೊಂದಿದೆ ಯುಕ್ರೇನ್ ಕಂಪೇರ್ ಮಾಡಿದ್ರೆ ನಿರಂತರವಾಗಿ ಯುಕ್ರೇನನ್ನು ಒಂದು ಕಡೆಯಿಂದ ಪುಡಿ ಮಾಡ್ತಾ ಕ್ರಶ್ ಮಾಡ್ತಾ ಬರ್ತಾ ಇದೆ ರಷ್ಯಾದವರು ಬಂಧನ ಪೂರ್ವ ಜಾಮೀನು ಪಡೆದಿರೋ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರನ್ನ ಬೇಲ್ ಅವಧಿ ಮುಗಿದ ಮೇಲೆ ಅರೆಸ್ಟ್ ಮಾಡ್ತೀವಿ ಅಂತ ಪಾಕಿಸ್ತಾನ ಗೃಹ ಸಚಿವ ರಾನಾ ಸನಾವುಲ್ಲಾ ಹೇಳಿದ್ದಾರೆ ಹೀಗಂತ ಅಲ್ಲಿನ ಮಾಧ್ಯಮಗಳು ವರದಿಯನ್ನು ಪ್ರಕಟ ಮಾಡಿದೆ ಇಮ್ರಾನ್ ಖಾನ್ ಎರಡು ಡಜನ್ ಗಿಂತಲೂ ಅಧಿಕ ಕೇಸ್ನಲ್ಲಿ ತಪ್ಪು ಮಾಡಿದ್ದಾರೆ ಇದರಲ್ಲಿ ದೇಶದ ಮೇಲಿನ ಭದ್ರತೆಗೆ ಅಪಾಯ ಉಂಟಾಗುವಂತ ಹೇಳಿಕೆ ಕೊಡೋದು ಗಲಭೆಗೆ ಪ್ರಚೋದನೆ ಕೊಡೋದು ಹಾಗೂ ರಾಷ್ಟ್ರ ದ್ರೋಹದ ಕೇಸ್ಗಳು ಕೂಡ ಸೇರಿವೆ ಅಂತ ಗೃಹ ಮಂತ್ರಿ ಹೇಳಿದ್ದಾರೆ ಇನ್ನು ಇದೇ ವೇಳೆ ನನಗೆ ಪ್ರಾಣ ಭಯ ಇದೆ ಸೆಕ್ಯೂರಿಟಿ ಕೊಡಿ ಅಂತ ಕೇಳ್ತಾ ಇದ್ದ ಇಮ್ರಾನ್ ಖಾನ್ ನಿವಾಸಕ್ಕೆ ಈಗ ಭದ್ರತೆ ಕೊಡಲಾಗಿದೆಯಲ್ಲ ಅದು ಕೂಡ ಒಳ್ಳೆಯ ನಿರ್ಧಾರ ಅಂತಾನೆ ಅವರು ಹೇಳಿದ್ದಾರೆ ಅಂದ ಹಾಗೆ ಇದೇ ತಿಂಗಳ ಅಂದ್ರೆ ಜೂನ್ ಎರಡನೇ ತಾರೀಕು ಇಮ್ರಾನ್ ಖಾನ್ಗೆ ಪೇಶಾವರ್ ಕೋರ್ಟ್ ಮೂರು ವಾರಗಳ ಬಂಧನ ಪೂರ್ವ ಜಾಮೀನನ್ನ ಮಂಜೂರು ಮಾಡಿತ್ತು ಭೂಕಂಪದ ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಇಲಿಗಳನ್ನು ಬಳಸೋಕೆ ವಿಜ್ಞಾನಿಗಳು ಮುಂದಾಗಿದ್ದಾರೆ ಚಿಕ್ಕ ಚಿಕ್ಕ ಬ್ಯಾಕ್ ಪ್ಯಾಕ್ಗಳನ್ನು ಇಲಿಗಳಿಗೆ ಹಾಕ್ತಾರಂತೆ ಬ್ಯಾಕ್ ಪ್ಯಾಕ್ಗಳು ಇಲಿಗಳಿಗೆ ಅವುಗಳನ್ನು ಕಟ್ಟಡ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋ ಜನರಿಗೆ ಮೈಕ್ರೋಫೋನ್ ಒದಗಿಸೋಕೆ ಯೂಸ್ ಮಾಡಲಾಗುತ್ತೆ ಇದರಿಂದ ಸಂತ್ರಸ್ತರೊಂದಿಗೆ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಾ ಇರೋದು ಕನೆಕ್ಟ್ ಆಗೋದು ಈಸಿ ಆಗುತ್ತೆ ಅಂತ ಸ್ಕಾಟ್ಲೆಂಡ್ನ ಸಂಶೋಧಕ ಡಾಕ್ಟರ್ ಡೊನಾಕ್ ಖೀನ್ ಹೇಳಿದ್ದಾರೆ ಇದಕ್ಕಾಗಿ ಈಗ ನೂರ ಎಪ್ಪತ್ತು ಇಲಿಗಳನ್ನು ಟ್ರೈನಿಂಗ್ ಕೊಡಲಾಗ್ತಾ ಇದೆ ಅದರಲ್ಲಿ ಏಳು ಇಲಿಗಳು ಬೀಪ್ ಸೌಂಡ್ಗೆ ಸ್ಪಂದಿಸ್ತಾ ಇವೆ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತಾಡಿರೋ ಡಾಕ್ಟರ್ ಕೀನ್ ಇಲಿಗಳು ಅಂದ್ರೆ ನಾವು ಅನ್ಹೈಜಿನಿಕ್ ಅಂತ ಅಸಹ್ಯ ಪಡ್ಕೋತೀವಿ ಆದ್ರೆ ಅವುಗಳನ್ನು ಸೋಷಿಯಬಲ್ ಅಂದ್ರೆ ಸಂಘಶೀಲ ಜೀವಿಗಳನ್ನಾಗಿ ಮಾರ್ಪಾಟು ಮಾಡಬಹುದು ಚಿಕ್ಕ ಕಿರಿದಾದ ಜಾಗಗಳಲ್ಲಿ ವೇಗವಾಗಿ ಹೋಗೋಕೆ ಇಲಿಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಹಂತದಲ್ಲಿ ಇವುಗಳಿಗೆ ಚಿಕ್ಕ ಕ್ಯಾಮರಾ ಲೊಕೇಶನ್ ಟ್ರ್ಯಾಕರ್ ಅಂದ್ರೆ ಸ್ಥಳ ಪತ್ತೆ ಹಚ್ಚುವ ಯಂತ್ರಗಳನ್ನ ಹೊತ್ತೊಯ್ಯಕ್ಕೂ ಕೂಡ ಹೇಳಿಕೊಳ್ಳಲಾಗುತ್ತೆ ಪದೇ ಪದೇ ಭೂಕಂಪ ಆಗೋ ಟರ್ಕಿಯಲ್ಲಿ ಮೊದಲು ಇವುಗಳನ್ನು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬರೀ ಭೂಕಂಪ ಇತ್ಯಾದಿಗಳಿಗೆ ಬಳಸ್ತಾರ ಆರಂಭದಲ್ಲಿ ನಂತರ ಇದು ಸಕ್ಸಸ್ ಆದರೆ ಸಾಕು ನಂತರ ಈ ರೀತಿ ಗೂಢಚರ್ಯಂತಹ ಕೆಲಸಗಳಿಗೂ ಕೂಡ ಈ ರೀತಿ ಇಲಿಗಳಿಗೆ ಮೈಕ್ರೋಫೋನ್ ಹಾಕೋದು ಕ್ಯಾಮರಾ ಕಳಿಸೋದೆಲ್ಲ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಮನುಷ್ಯರು ಹೋಗಿ ಗೂಢಚರ್ಯ ಮಾಡಲಿಕ್ಕೆ ಇರೋ ಜಾಗಗಳಲ್ಲಿ ಮನುಷ್ಯರು ಹೋಗಿ ಗೂಢಚರ್ಯ ಮಾಡಿ ರೆಕಾರ್ಡ್ ಮಾಡಲಿಕ್ಕೆ ಆಗದಿರೋಂಥ ದೃಶ್ಯಗಳನ್ನು ಇಲಿಗಳು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಟ್ರೈನಿಂಗ್ ಕೊಡೋಕ್ಕೆ ಯಶಸ್ವಿ ಆದರೆ ಅವರು ಈ ಪ್ರಯೋಗ ಯಶಸ್ವಿ ಆದರೆ ಯೂಟ್ಯೂಬ್ನಲ್ಲಿ ಮಾನ ಹಾನಿಕರ ವಿಡಿಯೋವನ್ನು ಪೋಸ್ಟ್ ಹಾಕಿದ್ದಕ್ಕೆ ಐನೂರ ಹದಿನೈದು ಸಾವಿರ ಡಾಲರ್ ಅಂದರೆ ಸುಮಾರು ನಾಲ್ಕು ಕೋಟಿ ದಂಡ ಕಟ್ಟುವಂತೆ ಆಸ್ಟ್ರೇಲಿಯನ್ ಕೋರ್ಟ್ ಗೂಗಲ್ ಸಂಸ್ಥೆಗೆ ಆದೇಶಿಸಿದೆ ಜೋರ್ಡನ್ ಶಾಂಗ್ಸ್ ಅನ್ನೋ ವ್ಯಕ್ತಿ ಆಸ್ಟ್ರೇಲಿಯಾದ ರಾಜಕಾರಣಿ ಜಾನ್ ಬರಿಲಾರೋ ಅವರ ನಿಷ್ಠೆ ಬಗ್ಗೆ ಪ್ರಶ್ನೆ ಮಾಡಿದ್ರು ಜೊತೆಗೆ ಬರಿಲಾರೋ ಭ್ರಷ್ಟ ಅಂತ ಹೇಳಿ ಅದರ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ರು ಇದಕ್ಕಾಗಿ ಬರಿಲಾರೋ ಕಳೆದ ಅಕ್ಟೋಬರ್ನಲ್ಲಿ ರಾಜಕೀಯವನ್ನೇ ಬಿಟ್ಟಿದ್ರು ಈಗ ಆ ಪ್ರಕರಣವನ್ನು ವಿಚಾರಿಸಿರೋ ಆಸ್ಟ್ರೇಲಿಯಾದ ಫೆಡರಲ್ ಕೋರ್ಟ್ ಯೂಟ್ಯೂಬ್ನ ಮಾತೃ ಸಂಸ್ಥೆ ಗೂಗಲ್ಗೆ ದಂಡವನ್ನು ವಿಧಿಸಿದೆ ಜೊತೆಗೆ ಆ ಹಣವನ್ನ ಬರಿಲಾರೋಗೆ ಕೊಡುವಂತೆ ಕೂಡ ಆದೇಶವನ್ನ ನೀಡಲಾಗಿದೆ ಬರಗಾಲ ಬಂದು ಇರಾಕ್ನ ದೊಡ್ಡ ಸರೋವರ ಒಂದರಲ್ಲಿ ನೀರಿನ ಮಟ್ಟ ಕಮ್ಮಿಯಾಗಿದ್ದರಿಂದ ಪುರಾತನ ನಗರವೊಂದು ಪತ್ತೆಯಾಗಿದೆ ಅಂತ ಮಾಹಿತಿ ಬರ್ತಾ ಇದೆ ಅಲ್ಲಿನ ಕುರ್ದಿಸ್ತಾನ್ ಪ್ರಾಂತ್ಯದಲ್ಲಿ ಟೈಗ್ರೀಸ್ ಅನ್ನೋ ನದಿಯ ಹಿನ್ನೀರಿನ ಸರೋವರ ಇತ್ತೀಚೆಗೆ ಬತ್ ಹೋಗಿತ್ತು ಆ ವೇಳೆ ನಗರದ ರೀತಿಯ ರಚನೆ ಗೋಚರ ಆಗಿದೆ ನಂತರ ಜರ್ಮನ್ ಮತ್ತು ಕುರ್ದಿಶ್ ತಂಡಗಳು ಉತ್ಖನನ ಮಾಡಿದಾಗ ಮೂರರಿಂದ ನಾಲ್ಕು ಸಾವಿರ ವರ್ಷ ಹಳೆಯದಾದ ಕಂಚಿನ ಯುಗದ ನಗರ ಇರುವುದು ಪತ್ತೆಯಾಗಿದೆ ಇದು ಮೆಥನಿ ಸಾಮ್ರಾಜ್ಯದ ಪ್ರಮುಖ ನಗರ ಆಗಿದ್ದಿರಬಹುದು ಅಂತ ಪುರಾತತ್ವ ಶಾಸ್ತ್ರಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಪದೇ ಪದೇ ಜನರನ್ನು ಆಶ್ಚರ್ಯಗೊಳಿಸ್ತಾ ಇರುತ್ತೆ ಇದೀಗ ಭೂಮಿಯಿಂದ ನಾನ್ನೂರ ಎರಡು ಕಿಲೋಮೀಟರ್ ದೂರದಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐ ಎಸ್ ನಲ್ಲಿ ಗಗನಯಾತ್ರಿಗಳು ಪಿಜ್ಜಾ ಪಾರ್ಟಿ ಮಾಡುತ್ತಿರೋ ಫೋಟೋವನ್ನು ಪೋಸ್ಟ್ ಮಾಡಿದೆ ನಾಸಾ ಜೊತೆಗೆ ಸೀನ್ಸ್ ಫ್ರಮ್ ಎನ್ ಆರ್ಬಿಟಲ್ ರೆಸ್ಟೋರೆಂಟ್ ಅಂದರೆ ಕಕ್ಷೆಯ ರೆಸ್ಟೋರೆಂಟ್ನ ದೃಶ್ಯಗಳು ಅಂತ ತನ್ನ ಕ್ಯಾಪ್ಷನ್ ಅಲ್ಲಿ ಬರ್ಕೊಂಡಿದೆ ನಾಸಾದ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿರೋ ಸ್ಪೇಸ್ ಫುಡ್ ಸಿಸ್ಟಮ್ ಲ್ಯಾಬೊರೇಟರಿಯಿಂದ ಈ ಆಹಾರ ರವಾನೆಯಾಗಿತ್ತು ಅಂತ ಕೂಡ ಮಾಹಿತಿ ಲಭ್ಯ ಆಗಿದೆ ಇದುವರೆಗೂ ಇಪ್ಪತ್ತೇಳು ದೇಶಗಳಿಂದ ಏಳುನೂರ ಎಂಬತ್ತು ಖಚಿತ ಪಾಕ್ಸ್ ಪ್ರಕರಣಗಳು ವರದಿಯಾಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೇಳಿದೆ ಜೊತೆಗೆ ಈ ಎಲ್ಲ ಪ್ರಕರಣಗಳು ಮಂಕಿ ಪಾಕ್ಸ್ ಎಂಡೆಮಿಕ್ ಅಲ್ಲದ ಅಂದರೆ ಮಂಕಿಪಾಕ್ಸ್ ಸರ್ವೇ ಸಾಮಾನ್ಯ ಅಲ್ಲದ ಪ್ರದೇಶಗಳಿಂದ ವರದಿ ಆಗಿದೆ ಅಂತ ಮಾಹಿತಿಯನ್ನು ಕೊಡಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ